ಪವನ್ ಅವರು ಇವೆರಡು ಖರ್ಚುಗಳಲ್ಲ ಸರ್ ಇವೆರಡು ಖರ್ಚುಗಳು ಕೊಡ್ತೀರಾ ಖರ್ಚುಗಳು ಇಲ್ವಾ ಕೊಡ್ತೀನಿ ಸರ್ ಕೊಡ್ತೀರಾ ಕೊಡ್ತೀನಿ ಹಾ ಹಾ ಕೂಟಕ್ಕೆ ಏನ ಕೇಳಿದ್ರೆ ಕೊಡ್ತೀರಾ ಕೂಟಕ್ಕೆ ಕೇಳಿದ್ರೆ ಕೊಡ್ತೀನಿ ಹಾ ಹಾ ಇದು ಎಷ್ಟು ತಿಂಗಳು ವರಿಕರು ಸರ್ ಇದು 4 ತಿಂಗಳು ಸರ್ ಇದು 4 ತಿಂಗಳು ಇದು ಕೊಡ್ತೀರಾ ಇದು ಕೊಡ್ತೀನಿ ಸರ್ ಸರ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಯಾರಿಗಾದರೂ ನೀವಾದರೂ ಕೊಡಬಹುದು ಅಥವಾ ಅವರಾದರೂ ಇದು ಮಾಡಬಹುದು ಓಕೆ ನಂಬರ್ ಹೇಳಿ 9 9 4 7 4 7 6 0 6 0 9 1 9 1 ಓಕೆ ಇದರ ಅಮ್ಮ ಮನೆ ಕೊಟ್ಬಿಡಿ ಸರ್ ಹೌದಾ 4 ತಿಂಗಳು ಇದು ಯಾವ ಊರಿದೆ ಅಂತ ಏನ ಐಡಿಯಾ ಇದೆಯಾ ಸರ್ ಇದು ನಾನು ತುಂಬಾ ತಂದಿದ್ದೀನಿ ಹೌದಾ 4 ತಿಂಗಳು ಸರ್ ಅದು 2 ವರ್ ತಿಂಗಳು ಏನಿದೆ ಅದೇ ಇದು ರೋಗ ಬಂದಿದೆ ಚರ್ಮ ರೋಗ ಬಂದಿದೆ ಈಗ ಗುಣ ಆಗ್ತಾ ಇದೆಯಾ ಗುಣ
ಇನ್ನ ಮುಖಕ್ಕೆ ಹಂಗೆ ಇದೆ, ಒಣಗ್ ಹೋಗ್ತಾ ಇದೆಯಾ? ಏನೇನು ಔಷಧಿ ಹಾಕಿದ್ರೆ ಏನಾದ್ರು ನಮ್ಮ ವೀಕ್ಷಕರಿಗೆ ಏನಾದ್ರು ಅನುಕೂಲ ಆಗ್ಬೋದು? ಏನ್ ಗಿಡಮೂಲಿಕೆ ಗೊತ್ತಿಲ್ಲ, ಈಶ್ವರಿ ಸೊಪ್ಪು ಅನ್ಬಿಟ್ಟು, ಆಮೇಲೆ ಬೇವಿನ ಸೊಪ್ಪು, ಅರಿಶಿನ ಪುಡಿ, ಹುಳಿ ಹಾಲು ಮೂರು ಮಿಕ್ಸ್ ಮಾಡಿ ಬೆಳಿಗ್ಗೆ ಒಂದೊಂದು ಘಟ್ಟ ಕೊಡ್ಬೇಕು ಸರ್. ಇನ್ನೊಂದ್ಸತಿ ಹೇಳಿ, ಬಳಿಯೋದೇನು? ದೊಡ್ಡಪತ್ರೆ ಮಾತ್ರ ಬಳಿಯೋದು ಸರ್? ದೊಡ್ಡಪತ್ರೆ ಮನೆಗಳ ಹತ್ರ ಕೆಮ್ಮಿಗೆ ಅರಿಶಿನ ಪುಡಿಯಲ್ಲಿ ಮಿಕ್ಸ್ ಮಾಡಿ ಮೈಯೆಲ್ಲ ಪಟ್ಟಾಕೋದು, ಸ್ವಲ್ಪ ಹೊಟ್ಟೆಗೆ ಇಕ್ಕೋದು, ಹೊಟ್ಟೆಗೂ ಹಾಕ್ಬೇಕು ಸ್ವಲ್ಪ, ಇನ್ ಮಿಕ್ಕಿದೆಲ್ಲ ಮೈಯೆಲ್ಲ ಬಳಿಯೋದು. ಆಮೇಲೆ ಇದು ಬೇವಿನ ಸೊಪ್ಪು, ಅರಿಶಿನ ಪುಡಿ, ಹುಳಿ ನುಚ್ಚು, ಉಂಟೆ ತರ ಮಾಡಿ. ಇನ್ನೊಂದೇನೋ ಹೇಳಿದ್ರೆ, ಎಳ್ನೀರು ಗೊತ್ತ ಇರ್ಬೇಕಾ? ಅದ್ ಮಿಕ್ಸ್ ಮಾಡಿ ಎಳ್ನೀರ್ ಒಳಗೆ ಈಶ್ವರಿ ಸೊಪ್ಪು, ಎಳ್ನೀರು, ಅದೊಂದ್ ಇದಾಯ್ತು ಸರ್. ದೊಡ್ಡಪತ್ರೆ ಒಂದಾಯ್ತು, ಬೇವಿನ ಸೊಪ್ಪು, ಅರಿಶಿನ ಪುಡಿ, ಹುಳಿ ನುಚ್ಚು, ಉಂಟೆ ಮಾಡಿ ಒಂದೊಂದು ಇಳಿ ತಿನ್ಸೋದು ಬೆಳಿಗ್ಗೆ ಸಾಯಂಕಾಲ. ಎಷ್ಟು ದಿನ ಆಯ್ತು ಇದು ಬಂದು? ಒಂದು 15-20 ದಿನ ಆಯ್ತಲ್ಲ ಸರ್? 20 ದಿನ ಆಯ್ತು. ಎಲ್ಲ ನಮ್ ಡಾಕ್ಟರ್ಗಿಂತ ಕ್ಲಿಯರ್ ಆಗಿದೆ ಸರ್. ಹೌದಾ? ಡಾಕ್ಟರ್ ಹತ್ರ ಇಂಜೆಕ್ಷನ್ ಏನ್ ಹಾಕ್ಸಿಲ್ಲ? ಡಾಕ್ಟರ್ ಹತ್ರ ನಾವು ಒಂಚೂರು ಹಿಂಗೆ ಕೈ ಹಾಕ್ಸಿಲ್ಲ ಸರ್ ನಾವು. ಹೌದಾ? ಸ್ವಾಮಿಗಳವರು ಮೇಲ್ ಮಾಡ್ತೀನಿ ಅಂದ್ರು, ಮೇಲ್ ಮಾಡಿದ್ದಾರೆ, ಖುಷಿ ಆಗ್ತೀವಿ. ಇನ್ನೊಂದು ವಾರ 15 ದಿನದಲ್ಲಿ ಕ್ಯೂರ್ ಆಗ್ಬಿಡುತ್ತಾ? ಎಲ್ಲ ಕ್ಲಿಯರ್ ಆಗ್ಬಿಟ್ಟಿದೆ ನೋಡಿ ಸರ್. ಎಲ್ಲ ಒಣಗ್ಬಿಟ್ಟಿದೆಯಲ್ಲ ಮೊನ್ನೆ ವಿಡಿಯೋಗೂ ಈ ವಿಡಿಯೋಗೂ ನೋಡಿ ಸರ್. ಅವಾಗ ಇಷ್ಟು ಗಾಯ ಕಾಣಿಸ್ತಾ ಇತ್ತು. ಮೂತಿ ಮೇಲೆ ಜಾಸ್ತಿ ಆಗಿದೆಯಲ್ಲ? ಮೂತಿ ಊದ್ಕೊಂಡಿತ್ತು ಸರ್ ಅವತ್ತು, ಎಲ್ಲ ಒಣಗೋಗಿ ಉದುರೋಗ್ತಾ ಇದೆ ಇವಾಗ. ಹೌದಾ? ಡಾಕ್ಟರ್ಗಳು ಮಾಡಿರೋದೆಲ್ಲ ಇದಾಗ್ಬಿಟ್ಟಿದೆ ಸರ್. ಅದು ಅಂದ್ರೆ ಏನ್ ತೊಂದ್ರೆ ಇಲ್ವಲ್ಲ? ಏನ್ ತೊಂದ್ರೆ ಇಲ್ಲ ಸರ್, ಎಲ್ಲ ಬೊಬ್ಬೆ ಎಲ್ಲ ಒಣಕೊಂಡು ಎಲ್ಲ ಉದುರೋತಾ ಇದೆ, ಏನ್ ತೊಂದ್ರೆ ಇಲ್ಲ. ಇದು 2.5 ತಿಂಗಳ? ಮತ್ತೆ ಅವ್ರ ಅಮ್ಮ ಕೊಟ್ಬಿಟ್ಟಿದ್ರ ಪರವಾಗಿಲ್ಲ, ಹಾಲಲ್ಲಿ ಹಾಲು ನಾವೇ ಇಡ್ತಾ ಇದೀವಿ ಸರ್. ಇರ್ಬೋದಲ್ಲ, ಸಾಕೋಬೋದೇನು ತೊಂದ್ರೆ ಇಲ್ಲ.